ಇನ್ನು ಕಾಂಗ್ರೆಸ್ನ ನಾಯಕರು ಮಾತ್ರ ಸಾಲು ಸಾಲು ಎಡವಟ್ಟುಗಳನ್ನು ಪ್ರತಿದಿನ ಮಾಡ್ಕೊಳ್ತಾ ಇದ್ದಾರೆ, ದಿನಕ್ಕೊಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಚರ್ಚೆಗ್ರಾಸ ಆಗ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಓ ಮಿನಿಸ್ಟರ್ ಆಗಿರಲ್ಲ ಅಮಿತ್ ಶಾ ಅವರೊಬ್ಬರು ಗೂಂಡಾ ರೌಡಿ, ಗುಜರಾತ್ನಲ್ಲಿ ಕೊಲೆ ಆಪಾದನೆ ಕೊಲೆ ಆಪಾದನೆ ಕೂಡ ಗಡಿಪಾಟ್ ಕೂಡ ಆಗಿದೆ, ಅಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಓದಿ ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರ ಒಂದು ನರಮೇಲೆ ಮಾಡಿದಂಥ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂಥವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ ಇದ್ದು 10 ವರ್ಷಗಳಿಂದ ದೇಶದಲ್ಲಿ ಅಧಿಕಾರ ಮಾಡಿದ್ದಾರೆ. ಮೋದಿ ಈ ವಾರದ ಸಂಬಂಧಿ ಕೆಲಸಗಳನ್ನು ಮಾಡಿ ಅವರಿಗೆ ಮಾತಾಡ್ತಾ ಸರಿ ಅವರಿಗೆ ಅಡಿಗೆ ಮಾಡಬೇಕು ನಗರ ಪಬ್ಲಿಕ್ಗಳ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಆದ್ದರಿಂದ ನಾವು ಎಷ್ಟೇ ಕೇಳಿ ನಮ್ಮ ಕೈ ಮೇಲಿರೋದ್ರಿಂದ ನಾವು ಮುಗಿದು ಬೇಡ್ಕೊಳ್ಳೋದಿಷ್ಟೇ. ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಣ್ಣಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು, ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಏನಾದ್ರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ, ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ, ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು ಈಗ ಚಿರವಣ್ಣ ಇಲ್ಲೇ ಕೂತಾನೆ, ಚಿರವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ ಅಣ್ಣಂಗೆ ಇರ್ತಕ್ಕಂಥದ್ದು. ನಾ ಏನ ನೀವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದ್ರೂ ಈಚೆಗೆ ಬರಲ್ಲ, ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗೆ ಅಂತ ಗೊತ್ತಾಯ್ತಲ್ಲ. ನನ್ಗೆ ಏನಾರ ಒಂದು ವಸ್ತು ಇದ್ರೆ ಹೇಳ್ಕೊಡಿ ದಯವಿಟ್ಟು. ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು ಅಂದ್ರೆ ಬಜಿ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವ್ರಿಗೆ ಕಪಡಕ್ ಬಿಡಿಬೇಕು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನಾ?